ಮತ್ತೆ ಜೆಡಿಎಸ್ ಸೇರ್ತಾರ ವಯಸ್ವಿ ದತ್ತ ದತ್ತ ಅವರ ನಡೆ ಈಗ ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿದೆ ಮತ್ತೆ ಜೆಡಿಎಸ್ ಸೇರ್ಪಡೆಯಾಗ್ತಾರ ವಯಸ್ವಿ ದತ್ತ ಅನ್ನುವಂತಹ ಪ್ರಶ್ನೆ ಇದೆ ದತ್ತ ನಿವಾಸಕ್ಕೆ ದಳಪತಿಗಳು ಭೇಟಿ ನೀಡಿದ್ದಾರೆ ಎಚ್ ಡಿ ರೇವಣ್ಣ ಸಂಸದ ಪ್ರಜ್ವಲ್ ರಿಂದ ಮನ ಒಲಿಕೆ ಕಾರ್ಯ ನಡೀತಾ ಇದೆ ಅನ್ನುವಂತಹ ಮಾಹಿತಿ ಕೂಡ ಸಿಗ್ತಾ ಇದೆ ಕಡೂರು ತಾಲೂಕಿನ ಯುಗಟಿಯಲ್ಲಿರೋ ದತ್ತ ನಿವಾಸಕ್ಕೆ ದಳಪತಿಗಳು ಭೇಟಿ ನೀಡಿದ್ದಾರೆ ಕಾಂಗ್ರೆಸ್ ಟಿಕೆಟ್ ನಿರೀಕ್ಷೆಯಲ್ಲಿದ್ರು ದತ್ತ ಆದರೆ ದತ್ತ ಬದಲಿಗೆ ಆನಂದ್ಗೆ ಟಿಕೆಟ್ ನೀಡಿದೆ ಕಾಂಗ್ರೆಸ್ ಇದರಿಂದ ದತ್ತ ಸಹಜವಾಗಿಯೇ ಬೇಸರಗೊಂಡಿದ್ರು ತಮ್ಮ ಅಸಮಾಧಾನವನ್ನ ಹೊರಹಾಕಿದ್ರು ಮತ್ತೆ ಜೆಡಿಎಸ್ ಸೇರುವಂತ ಸಾಧ್ಯತೆಗಳು ಈಗ ದಟ್ಟವಾಗಿದೆ ದತ್ತ ಕಡೂರು ಜೆಡಿಎಸ್ ಅಭ್ಯರ್ಥಿಯಾಗಿ ಕಣಕ್ಕಿಳಿತಾರ ದತ್ತ ಜೆಡಿಎಸ್ ಸೇರ್ಪಡೆ ಬಗ್ಗೆ ಕುಮಾರಸ್ವಾಮಿ ಅವರು ಏನಂತಾರೆ ದತ್ತ ನನ್ನ ಸಂಪರ್ಕದಲ್ಲಿ ಇಲ್ಲ ಅಂತ ಹೇಳಿದ್ರು ಕುಮಾರಸ್ವಾಮಿ ಅವರು ಇದೀಗ ಕಡೂರು ಜೆಡಿಎಸ್ ಟಿಕೆಟ್ ದತ್ತಗೆ ಕೊಡ್ತಾರ ಅನ್ನುವಂತ ಕುತೂಹಲ ಇದೆ ಹೀಗಾಗಿ ಮಾತುಕತೆಗಳು ಕೂಡ ನಡೀತಾ ಇದೆ ಕುತೂಹಲ ಮೂಡಿಸಿದೆ ದಳಪತಿಗಳ ಈ ನಡೆ ಜೊತೆಗೆ ವಯಸ್ವಿ ದತ್ತ ಅವರು ಪಕ್ಷೇತರರಾಗಿ ನಿಲ್ತಾರೆ ಅನ್ನುವಂತ ಮಾತುಗಳು ಕೂಡ ಕೇಳಿ ಬರ್ತಾ ಇತ್ತು ಮತ್ತೆ ಜೆಡಿಎಸ್ ಸೇರ್ಪಡೆಯಾಗುವಂತ ಸಾಧ್ಯತೆ ಇದೆ ವಯಸ್ವಿ ದತ್ತ ಅವರು ಯಾಕಂದ್ರೆ ಈಗ ಆಗ್ತಾ ಇರುವಂತ ಬೆಳವಣಿಗೆಗಳು ದತ್ತ ಅವರ ನಿವಾಸಕ್ಕೆ ದಳಪತಿಗಳು ಭೇಟಿ ಕೊಟ್ಟಿದ್ದಾರೆ ಒಂದು ಕಡೆ ಹೆಚ್ ಡಿ ರೇವಣ್ಣ ಅವರು ಸಂಸದ ಪ್ರಜ್ವಲ್ ರೇವಣ್ಣ ಅವರು ಕೂಡ ವಯಸ್ವಿ ದತ್ತ ಅವರನ್ನ ಭೇಟಿಯಾಗಿ ಮಾತುಕತೆ ನಡೆಸಿದ್ದಾರೆ ಅನ್ನುವಂತ ಮಾಹಿತಿ ಇರೋದ್ರಿಂದ ವಯಸ್ವಿ ದತ್ತ ಅವರು ಮತ್ತೆ ಜೆಡಿಎಸ್ ಸೇರ್ಪಡೆ ಆಗ್ತಾರ ಯಾವ ರೀತಿಯ ಮನವೊಲಿಕೆ ಕಾರ್ಯ ನಡೀತಾ ಇದೆ ಇನ್ನು ಕುಮಾರಸ್ವಾಮಿ ಅವರು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಬೆಳವಣಿಗೆಗೆ ಸಂಬಂಧಪಟ್ಟಂತೆ ಏನು ಹೇಳಬಹುದು ಯಾಕಂದ್ರೆ ಕುಮಾರಸ್ವಾಮಿ ಅವರು ಈ ಹಿಂದಿನಿಂದಲೂ ದತ್ತ ಅವರು ನನ್ನ ಜೊತೆ ಸಂಪರ್ಕದಲ್ಲಿಲ್ಲ ಅವರು ಏನು ಬೇಕಾದರೂ ಮಾಡಬಹುದು ಈಗಾಗಲೇ ಪಕ್ಷವನ್ನ ಸಾಕಷ್ಟು ಜನ ತೊರೆದಿದ್ದಾರೆ ಎಲ್ಲರೂ ಕೂಡ ಸಂಪರ್ಕದಲ್ಲಿ ಇರ್ತಾರೆ ಅಂತ ಹೇಳೋಕಾಗಲ್ಲ ಹಾಗಾಗಿ ದತ್ತ ಅವರು ಕೂಡ ನನ್ನ ಸಂಪರ್ಕದಲ್ಲಿಲ್ಲ ಅಂತ ಹೇಳಿದ್ರು ಜೊತೆಗೆ ಕೆಲವೊಂದಷ್ಟು ದಿನಗಳ ಹಿಂದೆ ಮತ್ತೆ ಜೆಡಿಎಸ್ ಸೇರ್ತಾರ ದತ್ತ ಅವರು ಅಂತ ಕೇಳಿದಂತ ಪ್ರಶ್ನೆಗೆ ಆ ಸಾಧ್ಯತೆಗಳು ತೀರಾ ಕಡಿಮೆ ಅನ್ನೋ ರೀತಿಯಲ್ಲಿ ಕುಮಾರಸ್ವಾಮಿ ಅವರು ಹೇಳಿಕೆಯನ್ನ ಕೊಟ್ಟಿದ್ರು ಆದರೆ ಈ ಬೆಳವಣಿಗೆಗಳು ಕುಮಾರಸ್ವಾಮಿ ಅವರ ಅರಿವಿಗೆ ಬರದ ಹಾಗೆ ಅಥವಾ ಅವರಿಗೆ ಗೊತ್ತಿಲ್ಲದ ಹಾಗೆ ಬೆಳವಣಿಗೆಗಳು ಆಗ್ತಾ ಇದೆಯಾ ಅಥವಾ ಕುಮಾರಸ್ವಾಮಿ ಅವರು ಈ ಬೆಳವಣಿಗೆ ಬಗ್ಗೆ ಏನು ಹೇಳಬಹುದು ಯಾಕಂದ್ರೆ ಈಗ ಎಚ್ ಡಿ ರೇವಣ್ಣ ಜೊತೆಗೆ ಪ್ರಜ್ವಲ್ ರೇವಣ್ಣ ಅವರು ವಯಸ್ವಿ ದತ್ತ ಅವರ ನಿವಾಸಕ್ಕೆ ಭೇಟಿ ಕೊಟ್ಟು ಅವರ ಮನವೊಲಿಸುವಂತ ಕಾರ್ಯದಲ್ಲಿ ತೊಡಗಿದ್ದಾರೆ ಇನ್ನು ಕುಮಾರಸ್ವಾಮಿ ಅವರು ನಿನ್ನೆಯಷ್ಟೇ ಹೇಳಿಕೆಯನ್ನ ಕೊಟ್ಟಿದ್ದು ವಯಸ್ವಿ ದತ್ತ ಅವರು ನನ್ನ ಸಂಪರ್ಕದಲ್ಲಿ ಇಲ್ಲ ಅಂತ ಹಾಗಾದ್ರೆ ಏನ್ ನಡೀತಾ ಇದೆ ವಯಸ್ವಿ ದತ್ತ ಅವರ ನಡೆ ಏನು ಪಕ್ಷೇತರರಾಗಿ ನಿಲ್ತಾರ ಅಥವಾ ಜೆಡಿಎಸ್ ಸೇರ್ತಾರಾ ಅನ್ನುವಂಥದ್ದು ಸದ್ಯಕ್ಕಿರುವಂತಹ ದೊಡ್ಡ ಪ್ರಶ್ನೆ ಜೊತೆಗೆ ಕುತೂಹಲ.